ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಶ್ಮೀಸ್ ಕಿಚನ್. ಫ್ರೆಂಡ್ಸ್, ಇವತ್ತು ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಇರುವಂಥ ಒಂದು ಬಜ್ಜಿ ತೋರಿಸ್ತಾ ಇದ್ದೀನಿ. ಅದು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ತಿನ್ನುವಂಥದ್ದು. ಅದನ್ನು ಮೂಲಂಗಿ ಮೊಸರು ಹಸರಳೆ ಅಂತ ಕರಿತೀವಿ ನಮ್ಮ ಕಡೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಮೂಲಂಗಿ ಮೊಸರು ಹಸರಳೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮೂಲಂಗಿ 2 ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರೋದು. ಮೊಸರು 1/2 ಲೀಟ್ರ್ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಬೆಳ್ಳುಳ್ಳಿ 4-5 ಎಸಳು, ಹುಣಸೆಹಣ್ಣು ಸ್ವಲ್ಪ, ಉರುಗಡಲೆ 2 ಸ್ಪೂನು, ಒಣಮೆಣಸಿನ್ಕಾಯಿ 5, ಹಸಿಮೆಣಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ. ಒಂದು ಈರುಳ್ಳಿನ ಸ್ಟೌವ್ ಮೇಲಿಟ್ಕೊಂಡು ಸುಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ 2 ಸ್ಪೂನು. ಫ್ರೆಂಡ್ಸ್, ಈರುಳ್ಳಿನ ಸ್ಟೌವ್ ಮೇಲೆ ಸುಟ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬರ್ನ್ ಆದಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿರೋದು. ಈಗ ವಿಡಿಯೋ ನಿಮಗೆ ತೋರಿಸ್ತೀನಿ ಅದನ್ನು ನೋಡಿ. ಈ ಥರ ಈರುಳ್ಳಿನ ಸ್ಟೌವ್ ಮೇಲೆ ಚೆನ್ನಾಗಿ ಸುಟ್ಕೊಂಡು ಅದು ತಣ್ಣಗಾದಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈರುಳ್ಳಿನ ಸುಟ್ಟಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಿಷ್ಟು ಐಟಮ್ಸ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಚಟ್ನಿ ಹಾಗೆ ರುಬ್ಕೊಬೇಕು. ಫ್ರೆಂಡ್ಸ್, ಇದು ಯಾವುದನ್ನು ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗೆ ಹಸಿದೇ ಸೇರಿಸ್ಕೊಬೇಕು. ಮೂಲಂಗಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉರುಗಡಲೆ, ಸುಟ್ಕೊಂಡಿದ್ದಂಥ ಈರುಳ್ಳಿ, ಅರಶಿನ, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಅರ್ಧ ರುಬ್ಕೊಂಡಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಗಟ್ಟಿಗೆ ಇರಬೇಕು, ಇದನ್ನು ತೆಳ್ಳೆ ಮಾಡ್ಕೊಬಾರ್ದು. ಈಗ ರುಬ್ಕೊಂಡಾಯಿತು. ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿರೋದ್ರಿಂದ ಗಮ್ ಅಂತ ಅರೋಮಾ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಮೂಲಂಗಿ ಮೊಸರು ಹಸಳೆ ರೆಡಿಯಾಗಿದೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆ ಬಾಂಡ್ಲಿಗೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ 2 ಸ್ಪೂನು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕೋಣ. ಈಗ ಈ ರೆಡಿಯಾಗಿರೋ ಒಗ್ಗರಣೆನ ಮೂಲಂಗಿ ಬಜ್ಜಿಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮೂಲಂಗಿ ಬಜ್ಜಿನ ಇಷ್ಟನ್ನೇ ಫ್ರಿಜ್ನಲ್ಲಿ ಇಟ್ಕೊಂಡು 2-3 ದಿನದ ತನಕ ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಬಜ್ಜಿ ತೊಗೊಂಡು ಅದಕ್ಕೆ ಗಟ್ಟಿ ಮೊಸರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊಸರು ಇಷ್ಟ ಇಲ್ಲ ಅಂದವರು ಹಾಗೆ ಬೇಕಾದರೆ ಬಜ್ಜಿನಲ್ಲಿ ಕಲಸ್ಕೊಂಡು ತಿನ್ಬೋದು. ಬಟ್ ಇದನ್ನು ಮೊಸರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನಕ್ಕೆ ತಿನ್ನೋದ್ರಿಂದ ಇದ್ರದ್ದು ರುಚಿ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.